ಸತತವಾಗಿ ಸೋಲಿಲ್ಲದ ಸರದಾರ ಅಂತಕ್ಕಂಥ ಒಂದು ಬಿರುದನ್ನ ತಗೋಬೇಕು ಅಂತಂದ್ರೆ, ಸೋಲಿಲ್ಲದ ಇದಕ್ಕೆ ಒಂದು ಸಾಮಾನ್ಯ ಯಾವ ಒಂದು ಗ್ರಾಮ ಪಂಚಾಯತಿಯಲ್ಲಿ ಈ ಸರಿ ಗೆದ್ದ ಅಂದ್ರೆ ನೆಕ್ಸ್ಟ್ ಬರಕ್ಕೆ ಕಷ್ಟ ಆಗ್ತದೆ. 300-400 ಓಟಲು ಲಕ್ಷಾಂತರ ಓಟುಗಳನ್ನು ತೆಗೆದುಕೊಳ್ಳುವ ಮೂಲಕವಾಗಿ 7 ಬಾರಿ ಸತತವಾಗಿ ಗೆಲ್ಲಾಗ್ತದೆ. ಜನಾಂಗದಿಂದ ಕಾಯಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವು ತಾವು ಏನು ತೊಡಿಸಬೇಕಂತ ಹೇಳಿದ್ರ ಮೂಲಕವಾಗಿ ನಾನು ಈ ಯಾಕೆಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಇದನ್ನು ಕಾಲ ನಾನು ಸೇವೆ ಸಲ್ಲಿಸಿದ್ರಿಂದ ನಮಗೆ ಹೆಚ್ಚಿನ ಜನ ಪರಿಚಯ ಇರಲಿಲ್ಲ. ಹಂಗಾಗಿ ಈ ಪರಿಚಯವನ್ನು ಗಂಗಾಧರ್ ಅವರು ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಕೂಡ ಬಸವಣ್ಣನ ಎಲ್ಲರೂ ಕೂಡ ಏನು ಹೇಳಿದ್ರಲ್ಲ, ನಾವೆಲ್ಲರೂ ಕೂಡ ಬಸವಣ್ಣ ಮಾದಿಗ ಜನಾಂಗದವರು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈಗ ಶರಣ ಅರಳಯ್ಯ ರೂಪದಲ್ಲಿ ಎಲ್ಲರೂ ಕೂಡ ಏನಿದ್ವಿ, ನಾವೆಲ್ಲರೂ ಕೂಡ ನನ್ನ ಜನರನ್ನ ಮುಖವನ್ನು ನೋಡಿದ ತಕ್ಷಣ ಗುರುತಿಸುವಂತಿರಬೇಕು. ಇಲ್ಲಿ ಬಸವರಾಜಪ್ಪ ಡಿ ಇದ್ದಾರೆ, ತಾಲೂಕಲ್ಲಿ ಆದಿತ್ಯ ಬಹುಮಠ ಇದೆ. ಐ ಥಿಂಕ್ ಇಟ್ ಇಸ್ ನೋ. ಏಕೆಂದ್ರೆ ಹೊಳಲ್ಕೆರೆ ತಾಲೂಕಿನ ಬಸವರಾಜಪ್ಪನಿಗೆ ಹೆಚ್ ಮುನಿಯಪ್ಪಾಜಿಯವರ ಪರಿಚಯ ಆಗದೇ ಹೋಯಿತು ಅಂದರೆ, ಸರಿಸುಮಾರು 45 ವರ್ಷಗಳ ಕಾಲದ ರಾಜಕಾರಣದ ವ್ಯಕ್ತಿ ಅವರನ್ನು ನನ್ನ ಸಮಾಜದ ಯಾರು ಯಾರು ಸಾಧಕರಿದ್ದಾರೆ, ಯಾವ ಯಾವ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ವಿ ಮಸ್ಟ್ ನೋ, ವಿ ಶುಡ್ ನೋ. ನಾವು ತಿಳ್ಕೋಬೇಕು. ಫಸ್ಟ್ ಜನಾಂಗದ ಅರಿವು, ಅಸ್ತಿತ್ವ, ಅಸ್ಮಿತೆಗಳನ್ನು ತಿಳಿದುಕೊಳ್ಳದೆ ಹೋದರೆ ನೀವು ಬಹಳಷ್ಟು ಬೇಗ ಕರಗೋಗ್ಬಿಡ್ತಾರೆ. ಜಾಂಬವರು ನೀವು ಕರಗೋದ್ರ ಜೊತೆಗೆ ಸ್ವಾಮೀಜಿಗಳನ್ನು ಬೇಗ ಕರಗಿಸ್ತೀರ ಅಂತ ಕೆಪಾಸಿಟಿ ಇದೆ. ಐ ಡೋಂಟ್ ಬಿಲೀವ್ ಇಟ್. ನಿಮ್ದು ಅಂಥ ಕೆಪಾಸಿಟಿ ಇದೆ. ನಿಮಗೆ ಪ್ರಗತಿಯ ಕೆಪಾಸಿಟಿ ಇರಬೇಕು, ಡೆವಲಪ್ಮೆಂಟ್ ಕೆಪಾಸಿಟಿ ಇರಬೇಕು. ಎಲ್ಲರೂ ಅದನ್ನು ಹೋಗ್ತಾರೆ ಹೊತ್ತು ಒಬ್ಬರ ಕಾಲನ್ನು ತುಳಿದು ಮತ್ತೊಬ್ಬರು ಮೇಲ್ಪತ್ತಾರಲ್ಲ ಅಂಥ ಕೆಲಸವನ್ನು ನನ್ನ ಸಮಾಜ ರೂಢಿಸ್ಕೋಬಾರ್ದು. ದಟ್ಸ್ ನಾಟ್ ಎ ಕಲ್ಚರ್. ಅದು ಸಂಸ್ಕೃತಿ ಅಲ್ಲ, ಅದು ನಾಗರಿಕತೆ ಅಲ್ಲ. ಒಬ್ಬರನ್ನ ಬದುಕಿಸುತ್ತಾ ಮತ್ತೊಬ್ಬರನ್ನ ಬದುಕಿಸುತ್ತಾ ನೀನು ಬದುಕಬೇಕು. ಲಿವ್ ಅಂಡ್ ಲೆಟ್ ಮೀ. ನೀನು ಬದುಕು, ಬದುಕನ್ನು ಬಿಡು. ಯಾವುದೇ ಕ್ಷೇತ್ರದಲ್ಲಾಗಲಿ ಖಾಲಿ ಪ್ರೇರಣೆ ಕೊಟ್ಟಿದ್ದು ಭೀಮಪ್ಪನವರು ಅಂತ ಸೀತಾರಾಯಣವರ ಸಂಬಂಧ ಭೀಮಣ್ಣ ಅವರು ಗಾಂಧಿನಗರ ಇದರಲ್ಲಿ ಕೋಲಾರ ಜೊತೆಗೆ ಕೆ ಎಂ ಮುನಿಯಪ್ಪ ಎಲ್ಲರೂ ಕೇಳಿರ್ತೀರಿ. ಪ್ರೆಸ್ ರಿಪೋರ್ಟರ್ ಆಗಿದ್ದರು, ಸಿಂಗಲ್ಚರ್ ಮಿನಿಸ್ಟರ್ ಆಗಿದ್ದರು, ಹಿಂದೆ ಹೆಗಡೆಯವರ ಸರ್ಕಾರ. ಅವರಿಬ್ಬರು ಕೂಡ ನಮ್ಮ ರೈತ ಸಮಾಜದವರು. ಅವರನ್ನು ನಾನು ಕರೆದು, ಇವೊಬ್ಬ ದೊಡ್ಡ ವ್ಯವಸಾಯ ಇದೆ, ಅನುಕೂಲ ಇದೆ ನಿಮಗೆ, ನಿಮ್ಮಂಥ ಅವ್ರ ರಾಜಕೀಯ ಬರಬೇಕಾಗ್ತದೆ ಅಂತ ನಾನು ಕರ್ಕೊಂಬಂದು ಅವರ ಪ್ರೋತ್ಸಾಹ ಇಲ್ಲಿವರೆಗೂ ಬರಕ್ಕೆ ಒಂದು ಮಾರ್ಗದರ್ಶನ. ಯಾಕಂದರೆ ನಾವು ಇವತ್ತು ರೈತರು ಲೆಫ್ಟು ಭಿನ್ನಭಿಪ್ರಾಯ ಜಾಸ್ತಿ ಆಗಿದೆ, ಆದರೆ ನನಗೆ ಅಂತರಾಳ ಅವರು ಮಾಡಿದ್ದನ್ನು ಮರೆಯಕ್ಕಾಗ ಅವರು ತಂದು ಅಷ್ಟೇ ಅಲ್ಲ, ಅವತ್ತಿನಿಂದ ಇವತ್ತುವರೆಗೂ ಕೂಡ ನನಗೆ ಅವರ ಆಶೀರ್ವಾದ ಇದೆ. ಜಯದೇವ್ ಅಂತ, ಕೋಲಾರ SC/ST ಜಿಲ್ಲಾಧ್ಯಕ್ಷರು. ನಾನು ಇವತ್ತು ನಮ್ಮ ಆದಿ ಜಾಂಬವ ಏನು ಇವತ್ತು ಪತ್ರಿಕಾ ಬಿಡುಗಡೆ ಸಮಾರಂಭದಲ್ಲಿ ಡಾಕ್ಟರ್ KH ಮುನಿಯಪ್ಪಾಜಿಯವ್ರನ್ನ ಏನು ಅಭಿನಂದನೆ ಕಾರ್ಯಕ್ರಮದಲ್ಲಿ ಮತ್ತು ಅವರ ದಾರಿ ಆದಾರಿ ಯಾವ ರೀತಿಯಲ್ಲಿ ದಾರಿ ಬಂದರು ಅಂತೇಳಿ ಅವರು ಭಾಳಷ್ಟು ತಿಳಿಸ್ಕೊಟ್ಟಿದ್ದಾರೆ. ಆ ದಾರಿ ದೀಪ ಕೋಲಾರ ನಗರದ ಗಾಂಧಿನಗರದಿಂದ ಪ್ರಾರಂಭ ಆಗಿ ಇವತ್ತುವರೆಗೂ ಗಾಂಧಿವಾದಿ ರೀತಿಯಲ್ಲಿ ಅವರು ಎಲ್ಲ ಜಾತಿಗಳ ಒಗ್ಗೂಡಿಸ್ಕೊಂಡು ಇವತ್ತು ಗಾಂಧಿವಾದಿ ಥರ ಸಾಮಾಜಿಕ ನ್ಯಾಯ ಥರ ಇಡೀ ರಾಜ್ಯದಲ್ಲೆಲ್ಲ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ರಾಜ್ಯದವರೆಗೂ ಅಂತಾರಾಷ್ಟ್ರೀಯ ಇವಾಗ ಏನು ಕೇಂದ್ರದಲ್ಲಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದು ಖಚಿತ. ಅದರಲ್ಲಿ KH ಮುನಿಯಪ್ಪನವರು ಇವಾಗ ಈ 8ನೇ ಬಾರಿ ಕೋಲಾರ ಕ್ಷೇತ್ರದಲ್ಲಿ ಗೆಲ್ಲೋದು ಅಷ್ಟೇ ಖಚಿತ. ಆ ಗೆದ್ದ ಮೇಲೆ ಮತ್ತೆ ಆ KH ಮುನಿಯಪ್ಪನವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕು. ಯಾಕಂದರೆ ಅವರು ಇಡೀ ಭಾರತ ದೇಶದಲ್ಲಿ ಸಾಮಾಜಿಕ ನ್ಯಾಯ ಒಬ್ಬ ದಲಿತನಾದಂಥ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು KH ಮುನಿಯಪ್ಪ ಇವರು ದಲಿತರಿಗೆ ಎರಡು ಕಣ್ಣು. ಈ ಎರಡು ಕಣ್ಣಿಗೆ ನಮಗೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಇವರು ಆಗಿದ ಮೇಲೆ ಯಾವ ರೀತಿಯಲ್ಲಿ ರಾಹುಲ್ ಗಾಂಧಿ ಆದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು ಮತ್ತು ನಮ್ಮ KH ಮುನಿಯಪ್ಪಜಿ ಆಗ್ಬೋದು ಇವರಿಬ್ಬರಿಗೂ ಮುಖ್ಯ ಸ್ಥಾನಮಾನ ಕೊಡಬೇಕು. ಭಾರತ ದೇಶದಲ್ಲಿ ನಮ್ಮ ದಲಿತರಿಗೆ ಆದಿಯಾಗಿರೋರು KH ಮುನಿಯಪ್ಪ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಸರ್ ಹೇಳಿ ಸರ್. ಜಾಂಬವ ಗಂಗಾಧರ್, ಲೇಖಕರು, ಪತ್ರಕರ್ತರು, ಆದಿ ಜಾಂಬವ ಜಾಗೃತಿ ಪತ್ರಿಕೆ. ಈ
ಪತ್ರಿಕೆ ಕಳೆದ 18 ವರ್ಷಗಳಿಂದ ಸತತವಾಗಿ ಬರ್ತಾ ಇದೆ. ಇದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಪತ್ರಿಕೆ ಇವತ್ತು ಒಂದು ಚಾಲನೆ ಏನಿದೆ. ಸುಮಾರು 32,000 ಪತ್ರಿಕೆಗಳು ಇದು ಸರ್ಕ್ಯುಲೇಷನ್ನಲ್ಲಿದೆ. ಜೊತೆಗೆ ನೇರವಾಗಿ ನಿಷ್ಠುರವಾಗಿ ಯಾರಿಗೂ ಎದುರದೆ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಕೊಂಡು ಪತ್ರಿಕಾ ಧರ್ಮವನ್ನು, ಪತ್ರಿಕಾ ಮನೋಧರ್ಮವನ್ನು ಇಟ್ಕೊಂಡು ಈ ಪತ್ರಿಕೆ ಇವತ್ತು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ತನ್ನದೇ ಆದಂಥ ಒಂದು ಹೆಸರು ಗಳಿಸಿದೆ. ಇದರ ಜೊತೆಗೆ ಈ ಆದಿಜಾಂಬ ಸಮುದಾಯ ಅಂತ ನಾವೇನು ಹೇಳ್ತೀವಿ, ಈ ಸಮುದಾಯದ ಇತಿಹಾಸದ ಪತ್ರಿಕೆ. ಈ ಪತ್ರಿಕೆ ಬಿಟ್ಟು ಈ ಹೆಸರಿನಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಒಂದು ಪತ್ರಿಕೆ ಇಲ್ಲ. ಹೀಗಾಗಿ ಪತ್ರಿಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋಗಬೇಕು, ಹೆಚ್ಚಿನ ಜನರಿಗೆ ಓದಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಏನು ಮಾಡಿದೋ, ಒಂದು ಐತಿಹಾಸಿಕ ಕಾರ್ಯಕ್ರಮವಾದಂಥ ಜಾಂಬವರ ಅಂಗಳದಲ್ಲಿ ಜಾಂಬವನ ಕಥೆ ಈ ಕಾರ್ಯಕ್ರಮವನ್ನು ನಾವು ಕೆ ಎಚ್ ಮುನಿಯಪ್ಪ 7 ಬಾರಿ ಸಂಸದರಾಗಿ, 2 ಬಾರಿ ಸಚಿವರಾಗಿ ಗೆದ್ದಿದ್ದಂಥ ಮಾನ್ಯ ಕೆ ಎಚ್ ಮುನಿಯಪ್ಪನವರ ಮುಖಾಂತರ ಅವರ ಒಂದು ಜಾಂಬವರ ಅಂಗಳದಲ್ಲಿ ಅವರಿಗೆ ಆದಂಥ ಒಂದು ವೇದಿಕೆಯನ್ನು ಕೊಟ್ಟು ಅವರ ನೋವು ನಲಿವುಗಳನ್ನು, ಅವರ ಮನಸ್ಸಿರ್ತಕ್ಕಂಥ ಭಾವನೆಗಳನ್ನು ಇವತ್ತು ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಕಾಲ ಗಂಗಾಧರ ಲೇಖನಿ ಇವತ್ತು ಕೂಡ ಬಿಸಿಯಾಗಿದ್ದೀವಿನ ಯಾವತ್ತು ಕೂಡ ಆರಬಾರ್ದು. ಆರದೇ ಇರೋದಕ್ಕೆ ಇಡೀ ರಾಜ್ಯಾದ್ಯಂತ ಜಾಂಬವರನ್ನು ಒಂದು ಸೂರ್ಯನಲ್ಲಿ ತಂದಂಥ ಕೀರ್ತಿ ಆದಿಜಾಂಬ ಜಾಗೃತಿ ಪತ್ರಿಕೆ ಸಲ್ತದೆ. ಜೊತೆಯಲ್ಲಿ ಪ್ರಪ್ರಥಮವಾಗಿ ಈ ಒಂದು ತಿಂಗಳು ಅತಿಥಿಗಳಂಥ ಕಾರ್ಯಕ್ರಮ ಮಾಡತಕ್ಕಂಥದ್ದು ಈ ನಾಡಿನ ಬಹುದೊಡ್ಡ ಧೀಮಂತ ರಾಜಕಾರಣಿ ಆಗಿರ್ತಕ್ಕಂಥ ಮತ್ತು ಎಲ್ಲ ವರ್ಗದ ಸಮುದಾಯದ ಏಳಿಗೆಯನ್ನು ಬಯಸಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರನ್ನ ಪ್ರಪ್ರಥಮವಾಗಿ ಕರೆದು ಮಾಡಿರ್ತಕ್ಕಂಥದ್ದು ನಮ್ಮನ್ನೇ ನಾವೇ ಗೌರವಿಸಿರ್ತಕ್ಕಂಥ ಸಂದರ್ಭ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಯಲ್ಲಿ ಈ ಪತ್ರಿಕೆ ಇದೇ ರೀತಿ ಇಲ್ಲಿಗೆ ಮುಕ್ತಾಯಗೊಳ್ಳುವುದಿಲ್ಲ, ಇದು ನಿರಂತರತೆಯನ್ನು ಪಡೆದುಕೊಳ್ಳುತ್ತದೆ. ಇಡೀ ಜಾಂಬವದಲ್ಲಿ ಯಾರ್ಯಾರು ಅತಿ ಶ್ರೇಷ್ಠವಾದಂಥ ಲೇಖಕರು ಇರ್ಬೋದು, ಬರಹಗಾರರಿರ್ಬೋದು, ಅಥವಾ ನೌಕರರಿರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ಅಥವಾ ಎಲ್ಲ ಒಬ್ಬ ಶೋಷಿತ ವರ್ಗದ ಒಬ್ಬ ರೈತನಿರ್ಬೋದು, ಅವನನ್ನು ಕರೆದು ಈ ತಿಂಗಳ ಅತಿಥಿಗಳ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೀವಿ. ಅದರ ಜೊತೆಯಲ್ಲಿ ಜಾಗೃತಿ ಮಾಡ್ತಕ್ಕಂಥ ಈ ಸಮುದಾಯದ ಕೆಲಸವನ್ನು ಹಾಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಮಾಡ್ತೀವಿ. ಈ ಒಂದು ಸುಸಂದರ್ಭ ಮಾತ್ರ ನಿಜಕ್ಕೂ ಕೂಡ ಆ ತಳ ಸಮುದಾಯಕ್ಕೆ ಒಂದು ಸಂಭ್ರಮ ಅಂತ ಹೇಳಿ ಬಯಸ್ತೀನಿ. ಧನ್ಯವಾದ.